ಎಸ್ಎನ್ಸಿಟಿ ಅಂತ ಹೇಳಿ ಏನು ಇದೆ ಅದಕ್ಕೆ ಏನು ಎಂಟ್ರೆನ್ಸ್ ಅವರು ದಾರ್ ಬಾಕ್ಲನ್ನ ಇಟ್ಕೊಂಡು ಅಲ್ಲಿ ಗೇಟೆಡ್ ಕಮ್ಯುನಿಟಿ ತರ ವಾಚ್ಮೆನ್ ಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಅದು ನಮ್ಮ ಸರ್ಕಾರಿ ಗುಂಡ್ ತಪ್ಪು ಇರ್ತಕ್ಕಂಥ ಜಾಗ. ಅದಕ್ಕೆ ಅದು ಕೇಸ್ ನಡೀತಾ ಇರೋದ್ರಿಂದ ಅದು ಇದರಲ್ಲಿ ಆ ಕೇಸನ್ನ ವಜಾ ಮಾಡಿ ಇದು ಮಾಡಿ ಅದನ್ನ ಏನು ಗುಂಡ್ ತಪ್ಪಿತ್ತು ಅದನ್ನ ತೆರವುಗೊಳಿಸುವಂತ ಕೆಲಸಗಳು ಮಾಡಬೇಕು. ಅವರೇನು ಗೇಟ್ ಎಲ್ಲ ಇಕ್ಕಿದೆ ಅದನ್ನೆಲ್ಲ ರಿಮೂವ್ ಮಾಡಿಸಿ ಗಣೇಶನ ದೇವಸ್ಥಾನ ಅದೆಲ್ಲ ಏನಿದೆ ಅದೆಲ್ಲ ಹಂಗೆ ಇರಲಿ. ಇನ್ನು ಉಳಿದಿದ್ದಂಥದ್ದು ಸಾರ್ವಜನಿಕರು ಹೋಗಿ ಬರೋಂಥದ್ದಾಗಬೇಕು. ಒಳಗಡೆ ಇದ್ದಂಥ ಕಲ್ಲು ಬಂಡೆ ಜಾಗ ಏನಿತ್ತು ಅವರ ಮಿನಿಯಮ್ ಅನ್ನೋರ ಹೆಸರಿಗೆ ಏನಾಗಿದೆ ಅದು ಕೂಡಲೇ ಅದನ್ನು ವಜಾ ಮಾಡಬೇಕು. ಮತ್ತು ಕೆರೆಗಳನ್ನು ಮತ್ತು ಸರ್ಕಾರಿ ಜಾಗಗಳು ಏನೇನಿದೆ ಅದನ್ನೆಲ್ಲ ಸರ್ವೆ ಮಾಡಿ ಅದನ್ನು ಫೆನ್ಸಿಂಗ್ ಹಾಕುವಂಥ ಕೆಲಸಗಳನ್ನು ಮಾಡಿ ರಾಜಕಾಲುವೆಗಳನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಈಗಾಗಲೇ ಇದು ಮಾಡಿದ್ರಿ. ಎಸ್ಎನ್ ಬಡಾವಣೆ ಎಸ್ಎನ್ ಸಿಟಿ ಸಂಪೂರ್ಣ ಇಡೀ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಯಾಗಿದೆ. ತದನಂತರ ಪೊಲ್ಯೂಷನ್ ಬೋರ್ಡಿಂದ ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡಿಂದ ಕ್ಲಿಯರೆನ್ಸ್ ಆಗಿದೆ. ಅದನಂತರ ಗವರ್ಮೆಂಟ್ ಆಫ್ ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಡಿಪಾರ್ಟ್ಮೆಂಟ್ ಇಂದ ಲೇಔಟ್ ಅನುಮೋದನೆಯಾಗಿ ನಿವೇಶನ ಬಿಡುಗಡೆಯಾಗಿದೆ. ಅದನಂತರ ವಾಟರ್ ಬೋರ್ಡ್ ಇಂದ ವಾಟರ್ ಅಪ್ರೂವಲ್ ಆಗಿದೆ. ಅದನಂತರ ರೇರಾ ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಾವುದಾದ್ರೂ ಪ್ರಾಜೆಕ್ಟ್ ರೇರಾ ಅಪ್ರೂವಲ್ ಆಗಿದೆ ಅಂದ್ರೆ ಇಸ್ ಅ ಓನ್ಲಿ ಎಸ್ ಎನ್ ಸಿಟಿ. ಅದನಂತರ ಈ ಖಾತೆ ಆಗಿದೆ, ಲೀಗಲ್ ಸ್ಕೂಟ್ನೈಸ್ ಆಗಿದೆ, ಲೀಗಲ್ ಸ್ಕೂಟ್ನೈಸ್ ಬೈ ಮಿಸ್ಟರ್ ವಿಶ್ವನಾಥನ್ ಕಂಪನಿ ಬೆಂಗಳೂರು. ಆ ವಿಶ್ವನಾಥನ್ ಕಂಪನಿ ಬೆಂಗಳೂರಿನವರು 18 ಬ್ಯಾಂಕ್ಸ್ ಗೆ ಲೀಗಲ್ ಅಡ್ವೈಸರ್, ಅವ್ರ ಕಡೆಯಿಂದ ಲೀಗಲ್ ಸ್ಕೂಟ್ನಿ ಆಗಿದೆ. ಇದಾದ ನಂತರ 6 ಬ್ಯಾಂಕ್ಗಳಿಂದ ನಮ್ಮ ಪ್ರಾಜೆಕ್ಟ್ ಅನುಮೋದನೆಯಾಗಿದೆ. ನಾನು ಒಂದು ಕ್ವಶನ್ ಕೇಳ್ತೀನಿ ಆನರಬಲ್ MP, ಐ ವಿಲ್ ಆಸ್ಕ್ ಯು, ಯಾವುದಾದ್ರೂ ಡೆಪ್ಟಿ ಕಮಿಷನರ್ ಕೆರೆ ಅಂಗಳಕ್ಕೆ ಭೂ ಪರಿವರ್ತನೆ ಮಾಡ್ತಾರಾ? ಬಹುಶಃ ನೀನು ಮಾಡಿಸಿರ್ಬೋದು, ನಿನಗ ಆ ಅನುಭವ ಬಹಳ ಇದೆ. ಆದರೆ SN ನಾರಾಯಣ ಸ್ವಾಮಿ ಜೀವಮಾನದಲ್ಲಿ ಯಾವುದೇ ಸರ್ಕಾರಿ ಜಮೀನಿಗೆ ಭೂ ಪರಿವರ್ತನೆ ಮಾಡೋದಕ್ಕೆ ಹೋಗಿಲ್ಲ. ಒಂದು ಹೇಳ್ತೇನೆ, ನೀನು ದಿಶಾ ಮೀಟಿಂಗ್ ಅಲ್ಲಿ ತಹಸೀಲ್ದಾರ್ ಅವರಿಗೆ ಸರ್ವೆ ಮಾಡಿಸಲಿಕ್ಕೆ ಅಡ್ವೈಸ್ ಮಾಡಲಿಕ್ಕೆ ನೀನು ಯಾರು? ನಿನಗೂ ಅದಕ್ಕೂ ಏನು ಸಂಬಂಧ? ಅದಕ್ಕಂತೆ ಇಲಾಖೆ ಇದೆ, ಅದಕ್ಕಂತೆ ಅಧಿಕಾರಿಗಳಿದ್ದಾರೆ. ಯಾರಿಂದಾದ್ರೂ ಕೂಡ ದೂರು ಬಂದ್ರೆ ಅದನ್ನ ಅವರು ಪರಿಶೀಲನೆ ಮಾಡ್ತಾರೆ, ಅದು ಅವರ ಅಧಿಕಾರ ವ್ಯಾಪ್ತಿ.